ಬೆಂಗಳೂರಲ್ಲಿ ಬೇಸಿಗೆ ಶುರುವಾಯಿತು ಅಂದ್ರೆ ಸಾಕು ವಾಟರ್ ಮಾಫಿಯಾ ಸ್ಟ್ರಾಂಗ್ ಆಗುತ್ತೆ. ಎಗ್ಗಿಲ್ಲದೆ ಅಕ್ರಮ ವಾಟರ್ ಟ್ಯಾಂಕರ್ಗಳ ಮಾಫಿಯಾ ಬೆಂಗಳೂರಿನ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ನಡೆಯುತ್ತೆ. ಇದಕ್ಕೆ ಸ್ಥಳೀಯ ಶಾಸಕರು ಮತ್ತು ಬಿಬಿಎಂಪಿ ಸದಸ್ಯರ ಬೆಂಬಲ ಇದ್ದೇ ಇರುತ್ತೆ. ಈ ವಿಚಾರವಾಗಿ ಪ್ರಜಾ ಟಿವಿ ನಿನ್ನೆ ಪ್ರಜಾಭೇಟಿಯಲ್ಲಿ ವಾಟರ್ ಮಾಫಿಯಾ ಬಣ್ಣ ಬಯಲು ಮಾಡಿತ್ತು. ಈ ಸುದ್ದಿ ನೋಡಿದ ಬಿಬಿಎಂಪಿ ಅಧಿಕಾರಿಗಳು ಎಚ್ಚೆತ್ತು ಅಕ್ರಮ ವಾಟರ್ ಟ್ಯಾಂಕರ್ ಅಡ್ಡೆಗಳ ಮೇಲೆ ದಾಳಿ ನಡೆಸಿದ್ದಾರೆ. ಇಂದಿರಾನಗರ 100 ಫೀಟ್ ರೋಡ್ ಸುತ್ತಮುತ್ತ ದಾಳಿ ನಡೆಸಿದ ಅಧಿಕಾರಿಗಳು ಅಕ್ರಮ ವಾಟರ್ ಟ್ಯಾಂಕರ್ ಮತ್ತು ನೀರು ತುಂಬೋ ಘಟಕಗಳನ್ನು ಜಪ್ತಿ ಮಾಡಿದರು. ಅಲ್ಲದೆ ಸೈಟ್ಗಳಲ್ಲಿ ಪರವಾನಗಿ ಇಲ್ಲದೆ ಕಟ್ಟಿದ್ದ ನೀರಿನ ಟ್ಯಾಂಕರ್ಗಳನ್ನು ಟ್ಯಾಂಕ್ಗಳನ್ನು ಜೆಸಿಬಿ ತಂದು ನೆಲಸಮಗೊಳಿಸಿದರು. ಬಂದಿದೆ ನಾನು ವಾರ್ಡ್ ಇಂಜಿನಿಯರು. ಈಗ ಈ ಯಾವುದೇ ಬೋರ್ ಕೊರಿಬೇಕಾದ್ರೆ ಬಿ ಡಬ್ಲ್ಯೂ ಎಸ್ ಎಸ್ ಬಿಯಿಂದ ಪರ್ಮಿಷನ್ ಇಲ್ಲದೆ ಎಕ್ಸಿಕ್ಯೂಟಿವ್ ಇಂಜಿನಿಯರಿಂದ ಯಾವುದೇ ಬೋರ್ವೆಲ್ ಕೊರಿಯೋಂಗಿಲ್ಲ. ಆಮೇಲೆ ಅವರು ಹೇಳ್ತಾ ಇದ್ದಾರೆ ಟ್ರೇಡ್ ಲೈಸೆನ್ಸ್ ಅದು ಅಂತ. ಇದು ಎಂ ಓ ಎಚ್ಗೆ ಬರುತ್ತೆ, ಟ್ರೇಡ್ ಲೈಸೆನ್ಸ್ ಕೊಟ್ಟಿದ್ದಾರಾ ಇಲ್ಲ ಏನೋದು ಅವ್ರಿಗೆ ಬರುತ್ತೆ. ಅದು ನಾನು ಈಗ ಈ ನನ್ನ ಗಮನಕ್ಕೆ ಬಂದಾಗ ನಾನು ವಿಚಾರ ಮಾಡ್ತೀನಿ ಇದನ್ನು. ನಾನು ಎಂ ಓ ಎಚ್ ಕಡೆ ಇವರು ಬಿ ಡಬ್ಲ್ಯೂ ಎಸ್ ಎಸ್ ಬಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಜೊತೆ ಕಾಂಟ್ಯಾಕ್ಟ್ ಮಾಡಿ ಇದು ಅಕ್ರಮ, ಇದು ಜನಗಳಿಗೆ ಮಾಡ್ತಾ ಇರೋಂಥ ಮೋಸ. ಈಗ ಯಾಕಂದರೆ ಪಬ್ಲಿಕ್ಸ್ಗೆ ನೀರಿಲ್ಲ ಅಂತ ಈ ಎಲ್ಲ ಕಡೆ ನೀವು ತೋರಿಸ್ತಾ ಇದ್ದೀರಿ, ಇಡೀ ವರ್ಲ್ಡ್ ಡೇ ವಾಟರ್ ವರ್ಲ್ಡ್ ಡೇ ಅಂತಂದು ಕೂಡ ಮೊನ್ನೆ ನಡೆದಿದೆ. ಅದರಿಂದ ಸೀರಿಯಸ್ ಆಗಿ ನಾನು ಇವತ್ತೇ ಬಿ ಡಬ್ಲ್ಯೂ ಎಸ್ ಎಕ್ಸಿಕ್ಯೂಟಿವ್ ಇಂಜಿನಿಯರು ಮತ್ತು ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಜೊತೆ ಇದು ಮಾತಾಡಿ ಆಮೇಲೆ ನಮ್ಮ ಟ್ರೇಡ್ ಲೈಸೆನ್ಸ್ ಕೊಡಬೇಕು ಎಂ ಓ ಎಚ್ ಅವ್ರ ಜೊತೆನೂ ಮಾತಾಡಿ ಇವತ್ತು ಅವ್ರನ್ನೆಲ್ಲ ಕನ್ಸಲ್ಟ್ ಮಾಡಿ ಇದು ಏನೇನಾಗಿದೆ. ಈ ದಿನ ಬೆಳಗ್ಗೆ ನಾವು ಮಾಧ್ಯಮ ಪ್ರಜಾ ಟಿವಿಯಲ್ಲಿ ಬೋರ್ವೆಲ್ಗಳ ಬಗ್ಗೆ ಒಂದು ಅವ್ರದೇ ಒಂದು ತನಿಖೆ ತಂಡ ಈ ಬೆಂಗಳೂರು ಸುತ್ತಮುತ್ತದಲ್ಲಿ ಬೊಮ್ಮನಹಳ್ಳಿ ಕೋರಮಂಗಲ ಈ ನಮ್ಮ ಇದೇ ನಮ್ಮ ಭಾಗದ ದೊಮ್ಮಲೂರು ಭಾಗದಲ್ಲಿ ಏನು ವಿಡಿಯೋದಲ್ಲಿ ತೋರಿಸಿದ್ರು ಅಕ್ರಮವಾಗಿ ನೀರು ದಂಧೆ ನಡೆಸ್ತಾ ಇದ್ದಾರೆ. ಈ ನೀರು ಟ್ಯಾಂಕರ್ ಅವರು ಅದು ಅಕ್ರಮವಾಗಿ ತೋರಿಸಿದ್ದಾರೆ. ಇವತ್ತು ಅದನ್ನು ನೋಡಿಬಿಟ್ಟು ಊರು ಜನ ಎಚ್ಚರಿಸ್ಕೊಂಡು ಇವತ್ತೆಲ್ಲ ಊರು ಜನ ಸೇರಿಕೊಂಡು ಇವತ್ತು ನಾವು ಇಲ್ಲಿ ನಮ್ಮಲ್ಲಿ ನಡೀತಕ್ಕಂಥ ಅಕ್ರಮವಾಗಿ ಈ ನೀರಿನ ದಂಧೆ ನಿಲ್ಲಿಸ್ಲಿಕ್ಕೆ ಇಡೀ ಊರವರು ಯಾಕಂತ ಹೇಳಿದರೆ ಇದೊಂದು ರೆಸಿಡೆನ್ಷಿಯಲ್ ಏರಿಯಾ. ನಮ್ಮ ಪ್ರತಿನಿಧಿ ಕಿರಣ್ ಕೆನಿ ಕುರಿತು ಹೆಚ್ಚಿನ ಅಪ್ಡೇಟನ್ನು ಕೊಡ್ತಾರೆ. ಕಿರಣ್, ಅದು ಪ್ರಜಾ ಬೇಟೆಗೆ ಸಿಲುಕಿದಂಥ ಮಾಫಿಯಾ ಏನಿದೆ ಅದ್ರ ಬಗ್ಗೆ ಈಗ ಎಚ್ಚೆತ್ತುಕೊಂಡಿದ್ದಾರೆ ಅಧಿಕಾರಿಗಳು. ಯಾವ ರೀತಿ ಬೆಂಗಳೂರಿನಾದ್ಯಂತ ಈ ಮಾಫಿಯಾವನ್ನು ತಡೆಗಟ್ಟೋದಕ್ಕೆ ಅಧಿಕಾರಿಗಳು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಥವಾ ತಿಪ್ಪೆ ಸಾರಿಸೋ ಕೆಲಸ ಮಾಡ್ತಾ ಇದ್ದಾರೆ? ಗಜಾನನ್, ಏನಂದರೆ ಬೆಂಗಳೂರಿನಲ್ಲಿ ಬೇಸಿಗೆ ಶುರು ಆಯಿತು ಅಂದರೆ ವಾಟರ್ ಮಾಫಿಯಾ ಸಾಕಷ್ಟು ತಲೆ ಎತ್ತಾ ಇರ್ತಕ್ಕಂಥದ್ದು. ಹೆಗ್ಗಿಲ್ಲದೆ ನಡೀತಾ ಇರ್ತಕ್ಕಂಥ ವಾಟರ್ ಟ್ಯಾಂಕ್ ಮಾಫಿಯಾವನ್ನ ಏನು ಬೆಂಗಳೂರಿನ ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಾಕಷ್ಟು ಅಕ್ರಮ ನಡೀತಾ ಇತ್ತು. ಅದರಲ್ಲೂ ಸಹ ವಾಟರ್ ಟ್ಯಾಂಕ್ಗಳಲ್ಲಿ ಅಕ್ರಮವಾಗಿ ನೀರನ್ನ ಸರಬರಾಜು ಮಾಡಲಾಗ್ತಾ ಇತ್ತು. ಇದಕ್ಕೆ ಸ್ಥಳೀಯ ಶಾಸಕರು ಬಿಬಿಎಂಪಿ ಸದಸ್ಯರು ಕೂಡ ಬೆಂಬಲ ವ್ಯಕ್ತಪಡಿಸಿದ್ರು. ಇದ ಈ ವಿಚಾರವಾಗಿ ಪ್ರಜಾ ಟಿವಿಯಲ್ಲಿ ಏನು ಪ್ರಜಾ ಬೇಟೆ ಏನು ವರದಿಯಲ್ಲಿ ಸವಿಸ್ತಾರವಾಗಿ ವರದಿಯನ್ನ ಬಿತ್ತರಿಸಲಾಗಿತ್ತು. ವಾಟರ್ ಮಾಫಿಯಾದ ಬಣ್ಣ ಬಯಲು ಮಾಡಲಾಗಿತ್ತು. ಈ ಸುದ್ದಿ ನೋಡಿದಂತಹ ಬಿಬಿಎಂಪಿ ಅಧಿಕಾರಿಗಳು ಸದ್ಯ ಎಚ್ಚೆತ್ತುಕೊಂಡಿರ್ತಕ್ಕಂಥದ್ದು ಅಕ್ರಮವಾಗಿ ವಾಟರ್ ಟ್ಯಾಂಕ್ಗಳನ್ನ ಅಡ್ಡೆಗಳ ಮೇಲೆ ಏನು ಅಕ್ರಮವಾಗಿ ನಡೆಸ್ತಾ ಇದ್ರು ಮತ್ತೆ ವಾಟರ್ ಟ್ಯಾಂಕ್ ಸರಬರಾಜು ಮಾಡ್ತಾ ಇದ್ರು. ಆ ಅಡ್ಡೆ ಮೇಲೆ ದಾಳಿ ನಡೆಸಿರ್ತಕ್ಕಂಥದ್ದು ಏನು ಪ್ರಜಾ ಟಿವಿಯಲ್ಲಿ ಸವಿಸ್ತಾರವಾಗಿ ಏನು ವರದಿ ಬಿತ್ತರ ಆದ ನಂತರ ಅಧಿಕಾರಿಗಳು ಎಚ್ಚೆತ್ತುಕೊಂಡಿರ್ತಕ್ಕಂಥದ್ದು. ಇದೊಂದು ಪ್ರಜಾ ಟಿವಿಯ ಇಂಪ್ಯಾಕ್ಟ್ ಆಗಿರ್ತಕ್ಕಂಥದ್ದು. ಇಂದಿರಾನಗರ 100 ಫೀಟ್ ರೋಡ್ ಸುತ್ತಮುತ್ತಲ ಏನು ಅಕ್ರಮವಾಗಿ ವಾಟರ್ ಟ್ಯಾಂಕ್ ಮತ್ತು ನೀರು ತುಂಬುವ ಘಟಕಗಳು ಏನಿದ್ದು ಅದ್ರ ಮೇಲೆ ಬಿಬಿಎಂಪಿ ಅಧಿಕಾರಿಗಳು ಜಪ್ತಿ ಮಾಡಿರ್ತಕ್ಕಂಥದ್ದು. ಅಲ್ಲದೆ ಸೈಟ್ಗಳಲ್ಲಿ ಪರವಾನಗಿ ಇಲ್ಲದೆ ಕಟ್ಟಿದ ನೀರಿನ ಟ್ಯಾಂಕರ್ಗಳನ್ನು ಸಹ ಜೆಸಿಬಿಗಳನ್ನ ಬಳಸಿ ನೆಲಸಮಗೊಳಿಸಿರ್ತಕ್ಕಂಥದ್ದು. ಇದು ಪ್ರಜಾ ಟಿವಿಯ ವರದಿಯ ಇಂಪ್ಯಾಕ್ಟ್ ಅಂತಲೇ ಹೇಳ್ಬೋದು. ಮುಖ್ಯವಾಗಿ ಏನಂದ್ರೆ ಇತ್ತೀಚಿನ ದಿನಗಳಲ್ಲಿ ಬೇಸಿಗೆ ಸ್ಟಾರ್ಟ್ ಆಯ್ತಂದ್ರೆ ಇದು ನೀರಿಗೆ ಸಾಕಷ್ಟು ಆಹಾಕಾರ ಉಂಟಾಗ್ತಾ ಇದೆ ಬೆಂಗಳೂರಿನಲ್ಲಿ. ಇದನ್ನ ಬಂಡವಾಳ ಮಾಡಿಕೊಂಡಂತಹ ವಾಟರ್ ಮಾಫಿಯಾದವರು ಸಾಕಷ್ಟು ಹಣ ಗಳಿಸ್ತಾ ಇದ್ರು. ಅಕ್ರಮವಾಗಿ ನೀರನ್ನ ಸರಬರಾಜು ಮಾಡೋ ಮೂಲಕ ಸಾಕಷ್ಟು ಹಣ ಸಂಗ್ರಹಿಸ್ತಾ ಇದ್ರು. ಹೀಗಾಗಿ ಇದ್ರ ಬಗ್ಗೆ ಸವಿಸ್ತಾರವಾಗಿ ವರದಿ ವಿಸ್ತಾರವಾಗಿತ್ತು. ಇದನ್ನ ಗಮನಿಸಿದಂತ ಬಿಬಿಎಂಪಿ ಅಧಿಕಾರಿಗಳು ಇವತ್ತು ಅಡ್ಡೆಗಳ ಮೇಲೆ ದಾಳಿ ನಡೆಸಿರ್ತಕ್ಕಂಥದ್ದು ಗಜಾನನ್. ಥ್ಯಾಂಕ್ ಯು ಕಿರಣ್.